ವೀಕ್ಷಕರ ಎಂದಿನಂತೆ ಇಂದು ಕೂಡ ನಾವು ನಕ್ಷತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಪೂರ್ವಾಷಾಢ ನಕ್ಷತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ಪೂರ್ವಾಷಾಢ ನಕ್ಷತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹೈಮುಖಾಭಿಧ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರ ಗುಣ ಸ್ವಭಾವ ಹೇಗಿರುತ್ತೆ ತಿಳಿಸ್ಕೊಡಿ ಗುರುಜಿ. ಆಷಾಢ ಮಾಸಕ್ಕೆ ಪೂರ್ವದಲ್ಲಿ ಹುಟ್ಟಿದ್ದು ಪೂರ್ವ ಆಷಾಢ. ಮತ್ತೆ ಆದಮೇಲೆ ಆಷಾಢ ಮಾಸ ಆದ ಮೇಲೆ ಹುಟ್ಟಿದ್ದು ಉತ್ತರ ಆಷಾಢ. ಆದರೆ ಇದು ಒಂದು ನಕ್ಷತ್ರದ ಹೆಸರು, ಪೂರ್ವಾಷಾಢ ಉತ್ತರಾಷಾಢ. ಯಾವುದೇ ಆದರೂ 27 ನಕ್ಷತ್ರಗಳು ಚಂದ್ರನ ಹೆಂಡತಿಯರು, 27ವೇ. ಆದರೆ ರೋಹಿಣಿಯಲ್ಲಿ ಅವನು ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾನೆ. ಪೂರ್ವಾಷಾಢ ನಕ್ಷತ್ರ ಧನುರಾಶಿ, 3 ಮತ್ತು 4ನೇ ಪಾದ. ಕೆಲವರು ಮೂಲಾ ನಕ್ಷತ್ರದಿಂದ ತಪ್ಪಿಸಿಕೊಂಡು ಪೂರ್ವಾಷಾಢ ಒಳ್ಳೆಯದು, ಮೂಲಾ ನಕ್ಷತ್ರ ಕೆಟ್ಟದ್ದು. ಶುಕ್ರನ ಸಂಬಂಧಪಟ್ಟ ನಕ್ಷತ್ರ, ಶುಕ್ರನೇ ಇದಕ್ಕೆ ಅಧಿಪತಿ. ಹಾಗಾಗಿ ಒಳ್ಳೆಯ ಕಲೆ, ಒಳ್ಳೆಯ ವಿಚಾರಗಳು ಹೆಚ್ಚಿಗೆ ಇರ್ತದೆ. ಈ ನಕ್ಷತ್ರಗಳು 4 ಪಾದಗಳು ಅದರದೇ ಆದಂಥ ಸ್ವಭಾವ ಗ್ರಹಗತಿಗಳಿಗೂ ರಾಶಿಗೂ ಮತ್ತು ಆ ನಕ್ಷತ್ರದ ಅಧಿಪತಿಗೂ ಸಂಬಂಧ. ಶುಕ್ರ ಹೆಂಗಿರ್ತಾನೆ, ಓ ಪಂಡಗಡಗ ಹೇಳ್ಬೋದು. ಈ ಹೊಂದಾಣಿಕೆ ಕೇಳ್ತಾರಲ್ಲ, ಯಾವ ನಕ್ಷತ್ರದವ್ರಿಗಾಗ್ತದೆ ಅಂತ. ಈ ಋಷಭ ರಾಶಿ ಮತ್ತು ತುಲಾರಾಶಿಗೆ ಪೂರ್ವಾಷಾಢ ನಕ್ಷತ್ರದವ್ರು ಬೇಕಾದ್ರೆ ಆಗ್ತದೆ. ಕಾರಣ ಋಷಭ ರಾಶಿನೂ ತುಲಾ ಅಂದರೆ ಎರಡೂ ಶುಕ್ರ. ಇದು ನಕ್ಷತ್ರದಲ್ಲಿ ಶುಕ್ರನ ಆಧಿಪತ್ಯ. ಪ್ರತಿ ಒಂದನ್ನು ನಕ್ಷತ್ರದ ಆಧಾರದ ಮೇಲೆ ನಡೀತದೆ. ಈ ನಕ್ಷತ್ರದವರು ಸಾಮಾನ್ಯವಾಗಿ ತಮಾಷೆ ಮಾಡಿಸೋದು ಜಾಸ್ತಿ, ಹಾಸ್ಯ. ಈ ಹಾಸ್ಯದ ಆ್ಯಕ್ಟಿಂಗ್ ಅದೇ ಒಂದು ಡಿಪಾರ್ಟ್ಮೆಂಟ್ ಸಪ್ರೇಟ್. ಹೀರೋ ಅಥವಾ ಹೀರೋಯಿನ್ ಅಥವಾ ವಿಲನ್ ಹೀಗೆಲ್ಲ ಇರ್ತದೆ, ಕಲೆಗೆ ಸಂಬಂಧಪಟ್ಟದ್ದು. ಅದರಲ್ಲಿ ಈ ಹಾಸ್ಯ ನಟ ಹಾಸ್ಯ ನಟಿ ಅನ್ನೋದೊಂದು ಡಿಪಾರ್ಟ್ಮೆಂಟ್ ಸಪ್ರೇಟ್. ಅದಿದ್ರೇ ಮೂವ್ ಆಗೋದು ಒಂದು ಸಿನಿಮಾ, ಅದು ಇರಲಿಲ್ಲ ಅದು ಹೋಯ್ತದ್ದು. ಏನು ಬರೀ ಸೀರಿಯಸ್ ಆಗಿ ಒಂದ ಫೈಟಿಂಗು, ಒಂದ ಜಗಳ, ಒಂದ ಆ್ಯಕ್ಟ್ ತುಂಬ ಅಳೋಣ ಅಥವಾ ಏನೋ ಒಂದು ಉದ್ರೇಕ ಆಗಲ್ಲ. ಜನಗಳನ್ನು ನಗಿಸುವುದು ಅನ್ನೋದು ಒಂದು ಅದ್ಭುತವಾದ ಕಲೆ. ಯಾವುದೋ ಒಂದು ಹಿಂದೆ ಕತೆ ಕೂಡ ಕೇಳ್ತಾ ಇದ್ವಿ, ರಾಣಿಯನ್ನು ಯಾರು ನಗಿಸ್ತಾರೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತ. ಯಾರ ಕೈಲಿ ಆಗಲ್ಲ, ಯಾವನೊಬ್ಬ ಪೆದ್ದ ಅವನು ನಗಿಸ್ಬಿಡ್ತಾನೆ, ಆ ರಾಜ್ಯ ಹೊರತಾನೆ, ಮದುವೆ ಅವಳನ್ನೇ ಮಾಡಿಕೊಳ್ತಾನೆ, ಹೀಗಲ್ಲ. ಆ ಹಾಸ್ಯಕ್ಕೆ ಒಂದು ಉತ್ತಮವಾದ ನಕ್ಷತ್ರ ಅಂದರೆ ಪೂರ್ವಾಷಾಢ. ಅದು ಸಿಗೋದು ಪುಣ್ಯ ಮಾಡಿದರೆ ಮಾತ್ರ, ಹಾಸ್ಯ ಪ್ರವೃತ್ತಿ. ಈ ಸಾಮಾನ್ಯವಾಗಿ ಋಷಭ ಮತ್ತು ತುಲಾ ಈ ರೀತಿಯಾಗಿ ಪೂರ್ವಾಷಾಢ ನಕ್ಷತ್ರದವರು ನೀವು ನೋಡಿ, ಒಂದ ಅವರನ್ನು ನೋಡಿ ತಮಾಷೆ ಮಾಡ್ತಾರೆ ಅಥವಾ ಅವರು ತಮಾಷೆ ಮಾಡಿ ರೇಗಿಸೋದು ಹೀಗೆ ಮಾಡ್ತಾರೆ. ಅವ್ರು ಅವ್ರು ನೋಡಿ ಸುಮ್ಮನೆ ಇರ್ಲಿಕ್ಕೆ ಬರಲ್ಲ, ಮಾತಾಡೋದೇ ವಿತ್ ಸ್ಟಾರ್ಟ್ ವಿತ್ ತಮಾಷೆ, ಒಂದು ಖುಷಿ, ನಗೋಣ. ನಗು ಇದ್ದರೆ ಆಯುಷ್ಯ ಜಾಸ್ತಿ, ಪಾರ್ಕಲ್ಲೆಲ್ಲ ಈಗ ಶುರು ಮಾಡಿದ್ದಾರೆ ಜೋರಾಗಿ ನಗೋದು. ಹಾಗಲ್ಲ, ನ್ಯಾಚುರಲ್ ನಗು, ಆ ನಗ್ತಾ ಇರಬೇಕು. ಹಸನ್ಮುಖಿ ಅಂತ ಕರಿತೀವಿ, ಒಳ್ಳೆ ಮುಖ ಲಕ್ಷಣಗಳು ಬರಬೇಕು, ಹಸನಾಗಿರಬೇಕು, ನಗಿಸ್ಬೇಕು. ದುಃಖ ತನಗಿದ್ರು ಚಾರ್ಲೀಸ್ ಚಾಪ್ಲಿನ್ ಸಿಕ್ಕಾಬಟ್ಟೆ ಕಷ್ಟ ಅಂತೆ, ತನ್ನ ಜೀವನ ಒದ್ದಾಡಿದ ಒದ್ದಾಟ ಅಷ್ಟಿತ್ತಲ್ಲ ಅಂತೆ. ಆದರೆ ನಗಿಸಿದ್ದು ಜನಗಳನ್ನು ಇವತ್ತಿಗೂ ಎಷ್ಟು 1930-31 ಇಸವಿಯಲ್ಲಿ ಅವನು ಮಾಡಿದ ಹಾಸ್ಯ ಇಂದಿಗೂ ಬೆಳಕಿದೆ. ನೋಡ್ತಾ ಇದ್ರೆ ನೋಡ್ತಾ ಇರೋಣ, ಅವ ನಗಿಸ್ತಾನೆ ಅವ ದುಃಖ ಪಡ್ತಾನೆ, ಈ ಥರ ಎಷ್ಟೋ ಜೀವನದಲ್ಲಿದೆ. ಅದು ನಕ್ಷತ್ರದ ಆಧಾರದ ಮೇಲೆ
ನಗಿಸ್ತಾನೆ. ನಕ್ಷತ್ರದ ಆಧಾರ ಬೇರೆ ನಕ್ಷತ್ರ ರಾಶಿಯ ಪ್ರಕಾರ ಅವನು ದುಃಖಿತನಾಗಿರ್ತಾನೆ, ಏಳ್ಗೆನೇ ಬರೋದಿಲ್ಲ. ಇದೇ ಆವಾಗಲೇ ಹೇಳಿದ್ನಲ್ಲ ನಾನು, ಹೀರೋ ಹೀರೋಯಿನ್ ಈಕ್ವಲೆಂಟ್ ಅಷ್ಟೇ ಜನ ಇದ್ದಾರೆ ಇನ್ನೂ ಹಾಸ್ಯ ಪ್ರವೃತ್ತಿಯಲ್ಲಿ. ಹಾಗಾಗಿ ಬೆಳೆದು 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 ಅವರು ಹೀರೋ ಆಗುವ ಸಾಧ್ಯತೆ ಉಂಟು, ತಮಾಷೆಯ ಚಿತ್ರವೇ ತೆಗೆಯುವ ಸಾಧ್ಯತೆ ಉಂಟು. ಸೊ ಆ ರೀತಿಯಾಗಿರಲಿಕ್ಕೆ ಪೂರ್ವ ಆಷಾಢ ನಕ್ಷತ್ರ ಬೆಸ್ಟ್ ಆಗಿರ್ತದೆ ನಗಿಸ್ಲಿಕ್ಕೆ. ಪ್ಲಸ್ ಪೂರ್ವಾಷಾಢ ನಕ್ಷತ್ರದಲ್ಲಿ ನಾಲ್ಕು ಪಾದ ಧನುರಾಶಿ. ಧನುರಾಶಿ ಒಂದು ಕಡೆ ಸೌಮ್ಯ, ಆರಾಮಾಗಿರಬೇಕು, ಹೆಚ್ಚಿಗೆ ಮಾತಾಡಬಾರ್ದು. ಒಂದನೇ ಪಾದ ಎರಡನೇ ಪಾದ ಯಾವತ್ತೂ ತನ್ನ ಜೀವನದಲ್ಲಿ ತಾನು ಯಾರ ಕೈ ಕೆಳಗಡೆನೂ ಬಿಡಬಾರ್ದು. ತನ್ನ ಮಕ್ಕಳೇ ಆದರೂ ಪೂರ್ವಾಷಾಢ ನಕ್ಷತ್ರದಲ್ಲಿ ಅವನನ್ನು ಬೀಳಿಸದೇ ನೋಡ್ಕೋಬೇಕು ಅಂದರೆ ಎರಡು ಒಂದೇ ಅರ್ಥ. ತಾನು ಉತ್ತಮವಾಗಿ ತನ್ನ ಜೀವನ ತನ್ನ ಸ್ವಯಂ ವೃತ್ತಿ. ಪೂರ್ವಾಷಾಢ ನಕ್ಷತ್ರದವರು ಜಾಬ್ಗೇನೋ ಹೋಗ್ತಾರೆ ಆದರೆ ಮನಸ್ಸಿಲ್ಲ, ಒಬ್ಬರು ಕೈ ಕೆಳಗಡೆ ಕಟ್ಟಿ ಬಿದ್ದಿರ್ತಾರೆ. ಹತ್ತು ಗಂಟೆಗೆ ಹೋಗಬೇಕು, ಹತ್ತು ಕಾಲಾಗೋಯ್ತು ಬಯಸ್ಕೋತಾರೆ, ಅದು ನನಗೆ ಇಷ್ಟ ಇಲ್ಲ, ನಾನೇನು ತಪ್ಪು, 15 ನಿಮಿಷ ಲೇಟ್ ಆಗಿದೆಯಾ, ಟ್ರಾಫಿಕ್ಕು ಸಮಾಧಾನವೋ ಮನೆಯಲ್ಲೋ ಪೂಜೆಯೋ ಪುರಸ್ಕಾರವೋ, ನಾನು 15 ಅರ್ಧ ಗಂಟೆ ಎಕ್ಸ್ಟ್ರಾ ಮಾಡ್ತೀನಿ, ಆದರೆ ನನ್ನನ್ನು ಯಾರು ಬೈಕೊಡ್ದು ಅನ್ನುವ ಸ್ವಾಭಿಮಾನವುಳ್ಳವರು. ಸ್ವಾಭಿಮಾನ ವಿಪರೀತ, ತನ್ನನ್ನು ಯಾರು ಅನ್ಕೊಡ್ದು. ಆದರೆ ಇವರು ಒಳ್ಳೆ ತಮಾಷೆಗಿರ್ತಾರೆ, ಆದರೆ ಸ್ವಾಭಿಮಾನಿಗಳು ಬಹಳ. ಒಂದನೇ ಪಾದದವರು. ಎರಡನೇ ಪಾದದವರು ಎಕ್ಸಲೆಂಟ್ ವಿದ್ಯಾವಂತರು, ಇವರಿಲ್ಲ ಅಂತಲ್ಲ, ಹೆಚ್ಚಿಗೆ ವಿದ್ಯಕ್ಕೆ ಆದ್ಯತೆ ಕೊಡುವರು. ಯಾವಾಗಲೂ ನೋಡಿದ್ರು ಪುಸ್ತಕ 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 ಅಂದರೆ ಪುಸ್ತಕ ಓದುವವರು ಹರಟೆ ಹೊಡೆಯಲ್ಲ, ಸೈಲೆಂಟಾಗೇ ಇರ್ತಾರೆ. ಯಾಕಂದ್ರೆ ಓದಬೇಕಲ್ಲ, ಅದು ಯಾವುದೋ ಒಂದು ನಾವಲೇ ಆಗಲಿ ತನ್ನ ಜೀವನದ ವೃತ್ತಿಗಾಗಲಿ ತಾನು ಯಾವುದೇ ಕೆಲಸ ಮಾಡೋದರಲ್ಲೂ ಓದಿ ನಾಲೆಜನ್ನು ತಗೊಳ್ಳುವಂಥ ಒಂದು ಎಕ್ಸಲೆಂಟ್ ಕ್ವಾಲಿಟಿ. ಇನ್ನು ಮೂರು ಮತ್ತು ನಾಲ್ಕನೇ ಪಾದದವರ ವಿಚಾರ ಮತ್ತೆ. ಸರಿ ಗುರುಜಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ. ವೀಕ್ಷಕರೇ, ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜಯಂತಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜಯಂತಿ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಜಯಂತಿ ಅವರು? ಹಲೋ, ನಮಸ್ತೆ ಮಾ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಯಾರ ಬಗ್ಗೆ? ಹರೇ ಶ್ರೀನಿವಾಸ. ಯಾರ ಬಗ್ಗೆ ಕೇಳಬೇಕಾಗಿತ್ತು ನೀವು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮದಿನಾಂಕ ತಿಳಿಸಿ ಅವ್ರದ್ದು. ಜನ್ಮದಿನಾಂಕ 17/8/1993. ರಾಶಿ ನಕ್ಷತ್ರ? ರಾಶಿ ನಕ್ಷತ್ರ ಆಶ್ಲೇಷ ನಕ್ಷತ್ರ, ಕಟಕ ರಾಶಿ. ಮಾತನಾಡಿ ಗುರುಗಳಿದ್ದಾರೆ. ಹರೇ ಶ್ರೀನಿವಾಸ ಹೇಳಿ. ಮಾ ಹರೇ ಶ್ರೀನಿವಾಸ ಸ್ವಾಮೀಜಿ, ನಿಮ್ಗೋಸ್ಕರ ಬಹಳ ದಿವಸದಿಂದ ಕಾಯ್ತಾ ಇದ್ವಿ, ತುಂಬಾ ಟ್ರೈ ಮಾಡ್ತಾ ಇದ್ವಿ, ಸಿಕ್ಕಿಲ್ಲ, ಇವತ್ತು ಸಿಕ್ಕಿದೆ ಸ್ವಾಮೀಜಿ. ನನ್ನ ಮಗಳು ಬಗ್ಗೆ ಕೇಳಬೇಕಾಗಿತ್ತು. ಏನ್ ಕೇಳಬೇಕು? ಅದು ಒಂದ್ಸರಿ ಮದ್ವೆ ನಿಶ್ಚಯ ಆಗಿ ಮುಗ್ದೋಯ್ತು, ಮದ್ವೆ ಹಂತದವರ ಬಂದು ನಿಂತೋಯ್ತು. ಅವಳದ ನಕ್ಷತ್ರ ಆಶ್ಲೇಷ ನಕ್ಷತ್ರ, ಕಟಕ ರಾಶಿ. ಈಗ ಏನ್ ನಡೀತಾ ಇದೆ ಇವಾಗ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಈಗ ಏನು ನಡೀತಾ ಇದೆ? ಏನು ಮತ್ತೆ ತಿರ್ಗಾ ಶುರು ಮಾಡಿದ್ದೀರಾ, ನೋಡ್ಲಿಕ್ಕೆ ಶುರು ಮಾಡಿದಾರಾ, ಯಾವ ಕಾರಣಕ್ಕೆ ಬೇಡ ಅಂದರು, ಆಶ್ಲೇಷ ನಕ್ಷತ್ರ ಆ ರೀತಿ ಏನಾದ್ರು ಗುರುತಿಸಿದ್ರ ಹೇಗೆ? ಇಲ್ಲ, ಎಲ್ಲ ಮದುವೆ ಇನ್ನು 15 ದಿವಸ ಇದೆ ಅನ್ಬೇಕಾದ್ರೆ ಹುಡುಗ ಆಕ್ಸಿಡೆಂಟ್ ಆಗಿ ಸತ್ತೋದ. ಸರಿ ಸರಿ ಆಯ್ತು. ಈಗ ನಾವು ಬಹಳ ದುಃಖದಲ್ಲಿದ್ದೀವಿ ಸ್ವಾಮೀಜಿ, ಬಹಳ ದುಃಖ ಅಂದ್ರೆ ಹೇಳಕ್ಕೆ ಆಗಲ್ಲ. ನಾನೀಗ ಮತ್ತೆ ಪ್ರಯತ್ನ ಪಟ್ಟರೆ ನನಗೆ ನನ್ನ ಮಗು ಒಳ್ಳೆದಾಗುತ್ತಾ ಅಂತ ಕೇಳ್ತೀನಿ. ನೋಡಿ, ಯಾರು ತೀರ್ಕೊಳ್ಬೇಕು ಅನ್ನೋ ಇಚ್ಛೆ ಇಲ್ಲ, ಮದುವೆ ಆದಮೇಲೆ ಈ ಥರ ಆಗಿದ್ದರೆ ಏನು ಮಾಡಬೇಕು ಅಂತ ನಿಮಗೆ ನೀವೇ ತಯಾರಾಗಬೇಕು. ದೇವ್ರ ಇಚ್ಛೆ, ಪಾಪ ಆ ಹುಡುಗ ತೀರ್ಕೊಂಡ, ಅದು ಇದರಿಂದಲ್ಲ ಮತ್ತೊಂದರಿಂದ ಅಲ್ಲ. ನಿಮ್ಮನೆಯಿಂದ ಪೂರ್ವದಲ್ಲಿ ಒಂದು ಶಿವ ಮತ್ತು ಪಾರ್ವತಿ ದುರ್ಗಾ ಹೆಣ್ಣು ದೇವರ ಗುಡಿ ಇರಬೇಕು ನೋಡಿ. ಇದೆ ಇದೆ ಸ್ವಾಮಿ. ಅಲ್ಲಿಗೆ ಹೋಗಿ ಅಭಿಷೇಕ ಕಂಟಿನ್ಯೂ 5 ಡೇಸ್ ಕೊಡಿ. ಶುಕ್ರವಾರ ಕೆಂಡ ಆಗಬೇಕದು, ಆ ರೀತಿಯಾಗಿ ಕೊಡಿ. ಬೇಗ ಆಗುತ್ತೆ ಅಂದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಥವಾ ಸೋಮವಾರದಿಂದ ಶುಕ್ರವಾರ ತನಕ ಕೊಡಿ. ಈ ಸಮಸ್ಯೆಗಳೆಲ್ಲಕ್ಕೂ ಉತ್ತರ ತಗುತ್ತೆ. ದುಃಖ ಪಡಬೇಡಿ, ಪ್ರಯತ್ನ ಖಂಡಿತವಾಗಲೂ ಗೆಲ್ತೀರಾ.
ನನ್ನ ಪ್ರಕಾರ ಈ ತಿಂಗಳ ಕೊನೆ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ನಲ್ಲಿ ಒಳ್ಳೆಯದಾಗುತ್ತೆ, ಅಭಿಷೇಕ ಮರಿಬೇಡಿ, ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಪೂಜಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪೂಜಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಾ, ಇದು ಏನ್ ಗೊತ್ತಾ, ನಮ್ಮ ಚೀಟಿ ಹಾಕಿದ್ವಿ ಒಂದು, ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಇನ್ನ ದುಡ್ಡು ನಮ್ಗೆ ಸಿಗ್ತಾ ಇಲ್ಲ, ಒಂದ್ ವರ್ಷ ಆಯ್ತು, ಅದ್ರ ಬಗ್ಗೆ ಕೇಳ್ಬೇಕಿತ್ತು. ನೀವು ಹಾಕಿರೋದಾ? ಹಾ, ರಾಶಿ ನಕ್ಷತ್ರ ಸರಿ ಹಾಕಿದ್ದು. ಅವ್ರ ರಾಶಿ ನಕ್ಷತ್ರ ತಿಳಿಸಿ. ಅಕ್ಕಂದು 14/4/84, ವಿಜಯಲಕ್ಷ್ಮಿ ಅಂತ. ರಾಶಿ ನಕ್ಷತ್ರ ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಮಾತನಾಡಿ ಗುರುಗಳಿದ್ದಾರೆ. ಹಾ ಹೇಳಿ. ಹರೇ ಶ್ರೀನಿವಾಸ ಗುರುಜಿ. ಹರೇ ಶ್ರೀನಿವಾಸ ಅಮ್ಮ. ಹಾ, ಅದೇ ಮನೇಲಿ ಒಂದ್ ಚೀಟಿ ಹಾಕಿದ್ದಾರೆ, ಒಂದ್ ವರ್ಷ ಆಯ್ತು, ಇನ್ನ ಮುಗಿತು ಒಂದ್ ವರ್ಷ ಆಗಿ, ಅವ್ರಿನ್ನ ಕೊಡ್ತಾನೆ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳ. ಅಲ್ಲ, ಅಶ್ವಿನಿ ನಕ್ಷತ್ರ ಮೇಷರಾಶಿಯವ್ರು ಹಾಕಿದ್ದ? ಹಾ ಹೌದು, ಅಶ್ವಿನಿ ನಕ್ಷತ್ರ ಮೇಷರಾಶಿ. ಎಷ್ಟು ರೂಪಾಯಿಂದ ಹಾಕಿದ್ರು? 1,00,000 ಹಾಕಿದ್ರು. ಅದು ಬರ್ತಾ ಇಲ್ಲ ಅಂತ ಕೇಳ್ತಿದ್ರಿ. ಹಾ, ಒಂದ್ ವರ್ಷ ಆಯ್ತು ಹಂಗೆ ಆಟಾಡಿಸ್ತಾ ಇದಾರ, ಇಲ್ಲ ಬ್ಯಾಂಕ್ದು ಹಂಗೆ ಹಿಂಗೆ ಅಂತಲ್ಲಮ್ಮ. ಆಯ್ತು ಆಯ್ತು, ಇದು ಚೀಟಿಯಲ್ಲಿ ಇರುವಂಥದ್ದೇ, ರಿಲಯಬಿಲಿಟಿ ಇಲ್ಲದಿದ್ದರೆ ರಾಂಗ್ ಪ್ಲಾನಿಂಗ್ ಆಗಿ ನೀವು ಅಲ್ಲಿ ಕೊಟ್ಟು ಅವರೇನೋ ಕಷ್ಟಕ್ಕೆ ಸಿಕ್ಕಾಕ್ಕೊಂಡು ಇಲ್ಲದೆ ಒದ್ದಾಟಗಳು ಆಗ್ತಿದೆ. ಅದಕ್ಕೆ ನಿಮ್ಮನೆಯಿಂದ ಉತ್ತರದಲ್ಲಿ ರುದ್ರದೇವರ ಗುಡಿ ಇರಬೇಕು, ಈಶ್ವರನ ಗುಡಿ. ಹೌದಾ? ಹೌದು, ಇದೆ ಗುರು. ಮತ್ತೆ ಅದೇ ಥರ ಪೂರ್ವದಲ್ಲಿಯೂ ಒಂದು ವಿಷ್ಣು ದೇವಾಲಯ ಇದೆ. ಸೂಪರ್. ಅದಕ್ಕೆ ಬುಧವಾರದ ದಿವಸ ಹೋಗಿ ಎರಡು ತುಪ್ಪ ದೀಪ ಹಚ್ಚಿ. ಈ ಬುಧ ಅಂತಂದರೆ ಪ್ಲಾನಿಂಗ್, ಪ್ಲಾನಿಂಗ್ ತಪ್ಪಾಗಿದ್ದಕ್ಕೆ ಯಾರನ್ನೋ ಹಿಡಿದ್ರಿ, ಅದೇ ದೇವರೇ ಪ್ಲಾನಿಂಗಿಂದ ಸರಿ ಮಾಡಬೇಕು. ಬುಧವಾರದ ದಿವಸ ಎರಡು ತುಪ್ಪ ದೀಪ ಅಲ್ಲಿಗೆ, ಮತ್ತು ಸೋಮವಾರದ ದಿವಸ ಅಭಿಷೇಕಕ್ಕೆ ರುದ್ರದೇವರಿಗೆ, ಇವೆರಡೂ ಮಾಡಿ ಅವ್ರಿಗೂ ಸದ್ಬುದ್ಧಿ ಕೊಟ್ಟು ನಿಮ್ಮ ಋಣ ತೀರಿಸ್ಲಿಕ್ಕೆ ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಚೈತನ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ. ಜನ್ಮದಿನಾಂಕ ತಿಳಿಸಿ ಅಮ್ಮ ಅವ್ರದ್ದು. 21/6. ರಾಶಿ ನಕ್ಷತ್ರ? ರೇವತಿ ನಕ್ಷತ್ರ, ಮೀನ ರಾಶಿ. ಮಾತನಾಡಿ ಗುರುಗಳಿದ್ದಾರೆ. ಹಾ ಹೇಳಿ. ಯಾರ ಕೆಲಸನೂ ಆಗ್ತಾ ಇಲ್ಲ ಗುರುಗಳೇ, ಓದಿದ್ದಾಳೆ, ಬಿಎ ಆಗಿದೆ. ಬಿಎ? ಬಿಇ. ಬಿಇ, ಸರಿ. ಆಯ್ತು. ಯಾವ ನಕ್ಷತ್ರ, ಯಾವ ರಾಶಿ? ರೇವತಿ ನಕ್ಷತ್ರ, ಮೀನ ರಾಶಿ. ಹೋದ ವಾರ ಅದ್ರ ಹಿಂದೆ ಎಲ್ಲ ಚೂರು ಚೂರು ಯಾವುದೋ ಜಾಬಿನ ಬಗ್ಗೆ ಬಂದಿರ್ಬೇಕಲ್ಲಮ್ಮ. ಹಾ, ಬರ್ತಾ ಇದೆ. ಬರಲಿ, ಇನ್ನು ಕನ್ಫರ್ಮ್ ಆಗುತ್ತೆ ಈ ತಿಂಗಳ ಕೊನೆಯಲ್ಲಿ, ಒಳ್ಳೇದಾಗ್ತದೆ, ಚಿಂತೆ ಇಲ್ಲ, ಆರಾಮಾಗಿರಿ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ನಾಗರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ನಾಗರಾಜ್ ಅವರು? ನನ್ನ ಬಗ್ಗೆ ಕೇಳಬೇಕು. ಜನ್ಮದಿನಾಂಕ ತಿಳಿಸಿ ನಿಮ್ದು. 30/9/1994. ರಾಶಿ ನಕ್ಷತ್ರ? ಕರ್ಕಾಟಕ ರಾಶಿ, ಕುಶ ನಕ್ಷತ್ರ. ಮಾತನಾಡಿ ಗುರುಗಳಿದ್ದಾರೆ. ಹರೇ ಶ್ರೀನಿವಾಸ ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಗುರುಜಿ. ನನ್ನ ಬಗ್ಗೆ ಕೇಳಬೇಕು. ಏನ್ ಕೇಳೋದು? ಏನೋ ಒಂಥರ ಮಾನಸಿಕವಾಗಿ ಕಿರಿಕಿರಿ ಗುರುಜಿ, ಮುಂದಿನ ಜೀವನ ಹೇಗಿರುತ್ತೆ? ಮನಸ್ಸ ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಅಂತ. ರುದ್ರದೇವರ ಗುಡಿ ಇಟ್ಕೊಂಡು ಕರ್ಕಾಟಕ ರಾಶಿ, ನಿಮ್ಮನೆಯಿಂದ ಪೂರ್ವದಲ್ಲಿ ಒಳ್ಳೆ ಶಿವಪಾರ್ವತಿ ಗುಡಿ ಇರಬೇಕು. ಹೌದಾ? ಅಲ್ಲಿಗೆ ಹೋಗಿ ಸೈಲೆಂಟಾಗಿ 21 ನಿಮಿಷಗಳ ಕಾಲ ದೇವ್ರ ಮುಂದೆ ಅಥವಾ ದೇವಸ್ಥಾನದಲ್ಲಿ ಕೂತ್ಕೊಳ್ಳಿ. ಎಲ್ಲೂ ಏನೂ ಮಾತಾಡೋದು ಬೇಡ. ನಿಮಗೆ ತಿಳಿದ್ರೆ ಜಪ ಮಾಡಿ, ತಿಳಿದಿಲ್ಲ ಅಂದರೆ ಆರಾಮಾಗಿ 21 ಮಿನಿಟ್ಸ್ ಕೂತ್ಕೊಂಡು ಮನಸ್ಸಿನ ಹಗುರತೆ ಬರ್ತದೆ. ಮನಸ್ಸು ಸರಿ ಹೋದರೆ ಮುಂದಿನ ಕಾರ್ಯಗಳು ಏನು ಮಾಡಬೇಕು ಗೊತ್ತಾಗತ್ತೆ. ಏನು ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಜಗನ್ನಾಥ್ ಅಂತ ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜಗನ್ನಾಥ್ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮದಿನಾಂಕ ತಿಳಿಸಿ ನಿಮ್ದು. ಜಗನ್ನಾಥ್ ಅಂತ. ಜನ್ಮದಿನಾಂಕ ತಿಳಿಸಿ. 2/11/97. ರಾಶಿ ನಕ್ಷತ್ರ? ಸರಿ ಗೊತ್ತಿಲ್ಲ ಮೇಡಮ್. ನಕ್ಷತ್ರ ರುಚಿಕ, ಅದು ನಮ್ದು ಹೆಸರೇನ ಹಂಗೆ ಇಟ್ಟಿದ್ರಂತೆ, ರುಚಿಕ ರಾಶಿ. ಮಾತನಾಡಿ ಗುರು ಕಳೆದ. ಹಾ ಹೇಳಿ. ನಮಸ್ಕಾರ. ನಮಸ್ಕಾರ. ನಮ್ಗೆ ಯಾಕೋ ಒಂಥರ ಯಾವುದು ಇದಾಗ್ತಾ ಇಲ್ಲ. ಏನಾಗ್ತಾ ಇದೆ ಹೇಳಿ, ಸ್ಪಷ್ಟವಾಗಿ ಮಾತಾಡಿ. ಸರ್, ನಮ್ಗೆ ಅದೇ ಯಾವ ವ್ಯವಹಾರನು ಕೈ ಹಿಡಿತಾರ ಸರ್. ಏನು ವ್ಯವಹಾರ? ವ್ಯವಹಾರ ಏನು ಮಾಡ್ತೀರಿ? ಗಾಡಿ ಓಡಿಸ್ತಾ ಇದ್ದೀನಿ. ಏನು
ಪಿಕಪ್ ಜನ ಹೊಡೆಯೋದು ಅದೆಲ್ಲ ಮಾಡ್ತೀವಿ. ಸರಿ ಸರಿ ಸರಿ. ಅದಕ್ಕೆ ನೀವು ಹೊಸದಾಗಿ ಗುರುವಾರ ಅಥವಾ ಶುಕ್ರವಾರ ಒಂದು ವಿಶೇಷ ಪೂಜೆ ನಿಮ್ಮ ವಾಹನಕ್ಕೆ, ಮತ್ತು ನೀವು ವಿಶೇಷವಾಗಿದ್ದ ಪ್ರಾರ್ಥನೆ ನನಗೆ ಸಂಪಾದನೆ ಆದರಲ್ಲಿ ಒಂದು 0.5% 1% ದೇವರಿಗೆ ಕೊಡ್ತೀನಿ, ಸಂಪಾದನೆ ಆದಮೇಲೆ ತಾನೇ ಕೊಡ್ತೀನಿ, ಅದಕ್ಕೆ 1% ಆದ್ರು ದೇವ್ರಿಗೆ ಕೊಡ್ತೀನಿ ಅಂತೇಳಿ ಶುಕ್ರವಾರ ಸಹ ಒಂದು ಪೂಜೆ ಮಾಡಿ, ವೆಹಿಕಲ್ ಎಲ್ಲ ತೊಳೆದು ಶುಕ್ರವಾರ ಪೂಜೆ ಮಾಡಿ ನೀವು ಸ್ಟಾರ್ಟ್ ಮಾಡಿ, ಮತ್ತೊಮ್ಮೆ ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಜಿ, ನವೀನ ಪೂರ್ವಾಷಾಢ ನಕ್ಷತ್ರದವ್ರ ಬಗ್ಗೆ ಮಾತನಾಡ್ತಿದ್ವಿ, ಎರಡನೇ ಪಾದದ ಬಗ್ಗೆ ತಿಳಿಸ್ಕೊಡ್ರಿ, 3 ಮತ್ತು 4 ಪಾದದ ಬಗ್ಗೆ ತಿಳಿಸ್ಕೊಡಿ. 3ನೇ ಪಾದದವರು ಇತ್ತಲೆಗೆ ಪುಸ್ತಕ ಓದೋದು ವಿದ್ಯೆ ಎರಡೂ ಇರ್ತದೆ, ಪ್ಲಸ್ ಒಂದು ವಿಶಿಷ್ಟವಾದ ಕಲೆಯನ್ನು ಕಲ್ತಿರ್ತಾರೆ, ಇನ್ಸ್ಟ್ರೂಮೆಂಟ್ ವೈಲಿನ್ ಅಥವಾ ಇನ್ನೊಂದು ಯಾವುದಾದ್ರು, ಆ ರೀತಿ ತುಂಬ ವಿಚಾರಗಳು 3ನೇ ಪಾದದಲ್ಲಿ ಹೆಚ್ಚಿಗೆ ಮತ್ತೊಮ್ಮೆ ತಿಳಿಸುವ. ಸರಿ ಗುರುಜಿ, ಕಾರ್ಯಕ್ರಮ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ, ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರೇವಣ್ಣ ಸುದಯ್ ಅಂತ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿದೆ ಮೇಡಮ್. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. 18/1/1971. ಒಬ್ರು ಮಾತಾಡಿ ಯಾರಾದ್ರು? 8/3/71. ರಾಶಿ ನಕ್ಷತ್ರ ಹೇಳಿ. ರಾಶಿ ನಕ್ಷತ್ರ ಹೇಳಿ. ರಾಶಿ ನಕ್ಷತ್ರ ಪುನೋಶ ನಕ್ಷತ್ರ ಬರ್ತೇನೆ ನೋಡಿ. 4ನೇ ಪಾದ ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಗುರುಜಿ. 8/3/1971 ನಮ್ ಡೇಟ್ ಆಫ್ ಬರ್ತ್. ನಮ್ ಬಗ್ಗೆ ಕೇಳ್ಬೇಕಾಯ್ತು. ಬರ್ತಕ್ಕಂತ ಹಣ ಯಾವ್ದು ಬರ್ತಾ ಇಲ್ಲ. ಅಲ್ಲ, ನಿಮ್ ರಾಶಿ ನಕ್ಷತ್ರ ಯಾವ್ದು? ರಾಶಿ ನಕ್ಷತ್ರ ಪುನೋಶ ನಕ್ಷತ್ರ. ಮಿಥುನ ರಾಶಿ? ಮಿಥುನ ರಾಶಿ. ಸರಿ ಹೇಳಿ, ಏನಾಗ್ತಾ ಇದೆ? ಬರ್ತಕ್ಕಂತ ಹಣ ಸಕಾಲದಲ್ಲಿ ಬರ್ತಾ ಇಲ್ಲ. ಉದ್ಯೋಗ ಮಾಡ್ತೀರಿ? ಹಾ, ಉದ್ಯೋಗ, ಸರ್ಕಾರಿ ನೌಕರಿ ಮಾಡ್ತೇವೆ. ಸರಿ 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 ಸರಿ. ನೋಡಿ, ನೀವು ಕೊಟ್ಟು ದುಡ್ಡು ಕೊಡೋದಕ್ಕಾಗಲಿ ತಗೊಳ್ಳೋದಕ್ಕಾಗಲಿ ನಕ್ಷತ್ರಗಳ ಆಧಾರದ ಮೇಲೆ ತಗೊಳ್ಬೇಕು. ಅದರಿಂದ ಕೊಡಬೇಕು ತಗೋಬೇಕು ಈ ರೀತಿಯ ಆಗಿದೆ. ಗುರುಬಲ ಸ್ವಲ್ಪ 6ನೇ ಮನೆಯಲ್ಲಿ ಇದ್ದಾರೆ. 7ಕ್ಕೆ ಪ್ರವೇಶ ಆದರೆ ಒಳ್ಳೆಯದಾಗ್ತದೆ. ಚೂರು ಕಾಯಬೇಕಾಗ್ತದೆ, ಇನ್ನೂ 1.5 ತಿಂಗಳು ಸ್ವಲ್ಪ ಕಷ್ಟ, ಆಮೇಲೆ ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಪಾರ್ವತಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪಾರ್ವತಿಯವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. 18/1/2002. ರಾಶಿ ನಕ್ಷತ್ರ? ಕುಂಭ ರಾಶಿ, ಪೂರ್ವದ ನಕ್ಷತ್ರ. ಮಾತನಾಡಿ ಗುರು. ಹೇಳಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ, ಹೇಳಿಮ್ಮ. ಗುರುಜಿ, ನನ್ನ ಮಗ ನಿಮ್ಮ ಹತ್ರ ಬಂದಿದ್ವಿ, ಅವ್ SLC ಪಾಸ್ ಆದ. ಈಗ ಫಸ್ಟ್ ಇಯರ್ ಅಲ್ಲೇ 2 ಮಾರ್ಕ್ಸ್ ಹೋಗಿದೆ, ತಿರುಗ ಬಂದಿದ್ದಾನೆ. ಅವ್ನು ಓದಕ್ಕೆ ಹಿಂದೇಟ್ ಆಗ್ತಾ ಇದ್ದಾನೆ ಗುರುಜಿ, ಏನ್ ಮಾಡೋದು? ಅದನ್ನ ಅಲ್ಲೇ ಬಂದು ಹೇಳ್ಬೋದಲ್ಲ. ಇಲ್ಲ ಗುರುಜಿ, ನಿಮ್ಮಿಂದ ನಮ್ಮ ಮಗ ಪಾಸ್ ಆದ SLC. ಸಲ ಬಂದಿದ್ವಿ ಈ ಸಲ ನೋಡಿ ಗುರುಜಿ, ಫಸ್ಟ್ ಇಯರ್ ಅಲ್ಲೇ ಹುಡುಗರು ಓದ್ತಾ ಇಲ್ಲ, ಏನಿಲ್ಲ, ಏನ್ ಮಾಡಕ್ಕೆ? ನೀವು ಆಫೀಸಿಗೆ ಒಂದ್ಸಲ ಬಂದು ಸಕ್ಸಸ್ ಆಗಿದೆ, ನಾನು ಕೊಟ್ಟಿರೋ ಪರಿಹಾರಗಳು ನಿಮ್ಗೆ ಒಳ್ಳೇದಾಗಿದೆ, ಮತ್ತೊಮ್ಮೆ PUC ಬನ್ನಿ, ಒಳ್ಳೇದಾಗುತ್ತೆ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಗುರುಜಿನ 2 ಮತ್ತು 3ನೇ ಪಾದದ ಬಗ್ಗೆ ತಿಳಿಸ್ಕೊಡಿ ಗುರುಜಿ. 3ನೇ ಪಾದದವ್ರು ಹೇಳಿದೆ, ಇದಕ್ಕೆ 1, 2 ವಿದ್ಯೆ ಅಲ್ಲ, 2, 3, 4, 5 ವಿದ್ಯೆಗಳು ಬರ್ತದೆ. ಆರ್ಟ್ ಬರ್ತದೆ, ಡ್ಯಾನ್ಸ್ ಬರ್ತದೆ, ಅಥವಾ ಇನ್ಸ್ಟ್ರೂಮೆಂಟ್ ಬಾರಿಸೋದು ಬರ್ತದೆ. ವಿದ್ಯಾವಂತರು ಆಗಿರ್ತಾರೆ, ಮುಖದಲ್ಲಿ ಒಳ್ಳೆಯ ಕಳೆ ಇರ್ತದೆ, ಮತ್ತು ತಾನು ಯಾವತ್ತೂ ತನ್ನ ದಾರಿಯಲ್ಲಿ ಸ್ಪಷ್ಟವಾಗಿ ನಡಿಬೇಕು. ಅದು ನನ್ನನ್ನು ಯಾರು ಗುರುತಿಸಬಾರ್ದು, ನಾನು ಯಾರಿಗೂ ಕೈ ಕೆಳಗಡೆ ಬೀಳಬಾರ್ದು ಅಂತನ್ನುವಂಥ ಕ್ವಾಲಿಟಿ ಉಂಟು. ಇಂಜಿನಿಯರಿಂಗ್ ಮಾಡುವ ಸಾಧ್ಯತೆಗಳು ಉಂಟು, ಪ್ಲಸ್ ಕಾಮರ್ಸ್ ಮಾಡುವ ಸಾಧ್ಯತೆಗಳು ಉಂಟು. ಜಗತ್ತಿನಲ್ಲಿ ತಾನು ತನ್ನ ವಿಚಾರ ಸ್ಪಷ್ಟತೆ, ಅತಿ ಆಸೆ ಗತಿ ಕೇಳು, ಹೆಚ್ಚಿಗೆ ಆಸೆ ಪಡಲ್ಲ. ಆಸೆ ಪಡದೆ ತುಂಬ ನಾನು ಹೀಗೆ ಇರ್ತೀನಿ ಅಲ್ಲ. ವಿದ್ಯಾ ವಿನಯ ಸಂಪನ್ನ ಅನ್ನೋಕ್ಕೆ ಮತ್ತೊಂದು ಪ್ರತೀಕ 3ನೇ ಪಾದದವರು. ಇನ್ನು 4ನೇ ಪಾದದವ್ರ ವಿಚಾರ ತಗೊಂಡ್ರೆ, ಬೇರೊಬ್ಬರಿಗೆ ಉಪಕಾರಕ್ಕಾಗಿ ತನ್ನ ವಿದ್ಯೆ ಅಂದರೆ ಅದನ್ನು ಉಪಯೋಗಿಸ್ತಾರೆ. ಇನ್ನೊಬ್ಬರು ಚೆನ್ನಾಗಿರಬೇಕು, ನನ್ನ ಕೇಳಿ ಆದದ್ದು ಹೆಲ್ಪ್ ಅವರಿಗೂ ಮಾಡ್ತೀನಿ ಅಂತ ಪರೋಪಕಾರ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿಗೆ.
ಯಾವುದಾದ್ರು ಮದುವೆ ಮಂಜಿ ಸಂದರ್ಭ ಬಂತಂದರೆ ತಾನು ಹೋಗಿ ನಿಂತು ಬಿಡ್ತಾರೆ, ಯಾವ ಅಪೇಕ್ಷೆಯೂ ಇಲ್ಲ. ಈ ನನಗೆ ಒಂದು ಬಡವರು ಕಷ್ಟದಲ್ಲಿದ್ದವರು ಅಂದರೆ ತಾನು ಹೋಗಿ ದುಡಿದು ದುಡ್ಡು ಕೊಡಿ ಅಲ್ಲ, ಶ್ರೀಮಂತರಾದರೆ ತೆಗೆದು ಕೊಟ್ಟು ಬಿಡ್ತೀನಿ ಅಲ್ಲ, ನಾನಿದ್ದೀನಿ ಯಾಕೆ ಚಿಂತೆ ಮಾಡ್ತೀರಿ ಅಂತಾರಲ್ಲ, ಆ ಪ್ರವೃತ್ತಿ ಉಳ್ಳವರು ನಾಲ್ಕನೇ ಪಾದದವರು. ಈ ನಕ್ಷತ್ರಗಳ ಸ್ವಭಾವದ ಪ್ರಕಾರ ಕೆಲವೊಂದು ಸಲ ತಪ್ಪಿ ಹೋಗ್ತದೆ, ಆದ್ರೂ ಕೊನೆಗೆ ಅವರು ಫಸ್ಟ್ ನಿಂತ್ಕೊಳ್ಳುವ ಸಾಧ್ಯತೆ. ಇವರು ಹುಟ್ಟಬೇಕಾದ್ರೆ ಶುಕ್ರದಶಾದಲ್ಲಿ ಹುಟ್ಟಿರ್ತಾರೆ, ಒಂದು ಸ್ವಲ್ಪ ದಿನ ಬ್ಯಾಲೆನ್ಸ್ ಇದ್ದಾಗಲೇ ಹುಟ್ಟೋದು. ಅದಾದ ಮೇಲೆ ಶುಕ್ರದಶ ಆದಮೇಲೆ ಇವರು ಸೂರ್ಯದಶಾವನ್ನು ನೋಡ್ತಾರೆ, ಸೂರ್ಯದಶಾದಲ್ಲಿ ಸ್ವಲ್ಪ ಕಷ್ಟಗಳನ್ನು ಪಡ್ತಾರೆ, ಅದಾದ ಮೇಲೆ ಚಂದ್ರದಶಕ್ಕೆ ಹೋಗ್ತಾರೆ. ಚಂದ್ರದಶ ಹೋದ ಮೇಲೆ ಅವರು ಕುಜದಶಾದಲ್ಲಿ ಟಾಪ್ ಅನ್ನಾಗಿ ಹೋಗ್ತಾರೆ. ಕುಜ ದಶ ಬಂದರೆ ಭೂಮಿ ಸಂಪಾದನೆ ಮನೆ ಮಕ್ಕಳು ಮಕ್ಕಳು ಮತ್ತು ಎಲ್ಲವನ್ನು ಪಡೆಯುವುದು ಇವರು ಹುಟ್ಟಿದಂಥ ಕುಜದಶದ ಮೇಲಿಗೆ ಬರ್ತದೆ. ಕುಜದಶ ಆದ ಮೇಲೆ ರಾಹುದಶಾದಲ್ಲಿ ತಮ್ಮ ನಿರ್ಣಯಗಳನ್ನು ತಾವು ನೋಡಿಕೊಳ್ಳುವ ಸಾಧ್ಯತೆ. ಸೊ ಒಂದು ಐದು ದಶಾಭಕ್ತಿಯನ್ನು ಯಶಸ್ವಿಯಾಗಿ ಸಂಪಾದನೆ ಮಾಡುವಂಥ ಒಂದು ಅದ್ಭುತ ಕ್ವಾಲಿಟಿ. ಫಸ್ಟ್ ಶುಕ್ರ, ಸೆಕೆಂಡ್ ಸೂರ್ಯ, ಮೂರನೇದು ಚಂದ್ರ, ನಾಲ್ಕನೇದು ಕುಜ, ಅದಾದ ಮೇಲೆ ರಾಹು. ರಾಹುವಿನ ಕೊನೆಯಲ್ಲಿ ಕೇತು ಬುತ್ತಿ ಬಂದಾಗ ದೇವರು ನಮಗೆ ನಿರ್ಣಯ ಕೊಡ್ಬೋದು, ಅಂದರೆ ದೀರ್ಘಾಯುಷ್ಯಮಂತರಾಗಿ ಇರುವ ಸಾಧ್ಯತೆ ಉಂಟು. ಇವರು ಮಾಡಬೇಕಾದಂಥ ವಿಶಿಷ್ಟ ಪೂಜೆ ಅಂದರೆ ಗುರುಗಳ ಪ್ರಾರ್ಥನೆ. ಯಾವುದಾದರೂ ಗುರುಗಳು, ನನ್ನ ಗುರುಗಳೇ ನಿನ್ನ ಗುರುಗಳೇ ಅಲ್ಲ, ಗುರುಗಳ ಪ್ರಾರ್ಥನೆ. ವಿಶೇಷವಾಗಿ ರುದ್ರದೇವರ ಗುಡಿಗೆ ಹೋಗಿ ಯಾವಾಗಲಾದ್ರೂ ತಿಂಗಳಿಗೊಮ್ಮೆ ಆದರೂ ಅಭಿಷೇಕ ಪ್ರಿಯೋ ರುದ್ರ ಅನ್ನುವಂಥ ಅಭಿಷೇಕವನ್ನು ಮಾಡಿಸಿದ್ರೆ ಒಳ್ಳೆ ಕಾರ್ಯ ಆಗುತ್ತೆ. ಪೂರ್ವಾಷಾಢ ನಕ್ಷತ್ರ ನಾಲ್ಕು ಪಾದದವರು, ತಿಂಗಳಿಗೆ ಒಮ್ಮೆ, ಸಾಧ್ಯವಾದರೆ 15 ದಿವಸ, ಸಾಧ್ಯವಾದರೆ ಒಂದು ವಾರ, ವಾರಕ್ಕೊಂದ್ಸಲ ಮಾಡಲಿಕ್ಕೆ ಆದರೆ ದೇವರು ಶಕ್ತಿ ಕೊಟ್ಟಿದ್ದರೆ ಮಾಡಲಿ, ಇಲ್ಲ ತಿಂಗಳಿಗೊಮ್ಮೆ ಯಾರು ಅಟ್ಲೀಸ್ಟ್ ಒಂದು ಲೀಟ್ರ್ ಹಾಲಾರ್ ತೊಗೊಂಡೋಗಿ ರುದ್ರದೇವರಿಗೆ ಕೊಟ್ಟು ಪ್ರಾರ್ಥನೆ ಮಾಡಿ ಬಿಲ್ವಪತ್ರೆಯನ್ನು ಹಿಡ್ಕೊಂಡು ವಿಶಿಷ್ಟವಾದ ಪ್ರಾರ್ಥನೆ ಮಾಡಿದ್ದಷ್ಟು ಬೇಗ ಬೇಗ ಕೆಲಸ ಆಗ್ತದೆ. ಇದೊಂದನ್ನು ಧ್ಯೇಯವಾಗಿ ಇಟ್ಕೊಳ್ಬೇಕು ಮನುಷ್ಯನಲ್ಲಿ. ಇಂಥ ದಿವಸ, ಇಂಥ ನಕ್ಷತ್ರ, ತನ್ನ ಜನ್ಮ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರದ ದಿವಸ ಅವರು ತೊಗೊಂಡೋಗಿ ಕೊಟ್ಟರೆ ಒಳ್ಳೆಯದಾಗ್ತದೆ. ಸರಿ ಗುರುಜಿ, ಯಾವ ಶ್ಲೋಕ ತಿಳಿಸ್ಕೊಡ್ತಾ ಇದ್ದೀರಾ? ಈ ದೇವರ ಸ್ಮರಣೆ ಮಾಡಲಿಕ್ಕೆ ಯಾರದು ಗಂಟಿಲ್ಲ, ದೇವರ ಸ್ಮರಣೆಯನ್ನು ಸ್ಪಷ್ಟವಾಗಿ ಮಾಡುವ ಅದಕ್ಕಾಗಿ ಈ ಶ್ಲೋಕ ನೋಡೋಣ, ಬನ್ನಿ. ಸ್ಮರ ಕೃಷ್ಣಂ ಭಜ ಹರಿಂ ನಮ ವಿಷ್ಣುಂ ಶಯಾಚ್ಯುತಂ ತ್ಯಜ ಕಾಮಂ ಜಹಿ ಕ್ರೋಧಂ ಜಹಿ ಮೋಹಂ ಭವಾಲಯಂ. ನನಗೆ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯಗಳಿಂದ ದೂರ ಇಡು ನನ್ನನ್ನು ದೇವರೇ, ನನ್ನನ್ನು ಯಾವತ್ತೂ ಸದ್ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುವುದೇ ಈ ಶ್ಲೋಕದ ಅರ್ಥ. ಹೇಳ್ಕೊಳ್ಳಿ, ಒಳ್ಳೆಯದರ್ಥ. ಸರಿ ಗುರುಜಿ, ಇಷ್ಟು ಕಾರ್ಯಕ್ರಮದಲ್ಲಿ ಪೂರ್ವಾಷಾಢ ನಕ್ಷತ್ರದವರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರೆ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.